ನಮಸ್ಕಾರ ಸ್ನೇಹಿತರೆ ಕರ್ನಾಟಕದಲ್ಲಿ ವಿಡಿಯೋ ನೋಡ್ತಾ ಇರೋ ಎಲ್ಲ ಸ್ನೇಹಿತರಿಗೆ ಇನ್ನೊಂದು ಸಾರಿ ಸ್ವಾಗತ ಈ ಕ್ಲಾಸಸ್ಗೆ ಇದು ಇನ್ನೊಂದು ಆನ್ಲೈನ್ ಕ್ಲಾಸ್ ನಿಮಗೆ ಹೆಂಗೆ ಯಾಕೆ ಮತ್ತೆ ಮಾಡ್ತಾ ಇದ್ದಾರೆ ಲೈನ್ ಈ ಆನ್ಲೈನ್ ಕ್ಲಾಸ್ ಅಂದರೆ ಸ್ವಲ್ಪ ಜನ ಕೋಚಿಂಗ್ ಆಗೋದ ಮೇಲೆ ಇಲ್ಲಿ ಫೋರ್ ಫೈವ್ ಮಂತ್ಸ್ ಕೋಚಿಂಗ್ ಆಗೋದ ಮನೆಗೆ ಹೋಗಿರ್ತೀರಲ್ಲ ನೀವು ಅಲ್ಲಿ ಹೆಂಗೆ ಪ್ರಿಪೇರ್ ಆಗ್ತಾ ಇದ್ದೀರೋ ನಿಮಗೇನೋ ಡೌಟ್ಸ್ ಬರ್ತಾ ಇವೋ ಏನೋ ಅಂತ ನಮಗೆ ಗೊತ್ತಿಲ್ಲಲ್ಲ ನೀವು ಕ್ಲಾಸಿಗೆ ಬರ್ತಾ ಇದ್ದರೆ ನೀವು ಕೇಳ್ತಾ ಇದ್ದರೆ ನಾವು ಹೇಳ್ತಾ ಇದ್ದೀವಿ ನೀವು ಕ್ಲಾಸಿಗೆ ನಿಮ್ಮ ಬ್ಯಾಚಸ್ ಆಗೋಗಿವೆ ಆರ್ ಬೇರೆ ಕಾರಣಕ್ಕೆ ನೀವು ಅಲ್ಲೇ ಮನೇಲೇ ಇದ್ದೀರಿ ಅಲ್ಲೇ ಪ್ರಿಪೇರ್ ಆಗ್ತಾ ಇದ್ದೀರಿ ಮತ್ತು ಇನ್ನೊಂದು ಸಾರಿ ನಿಮಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡೋಣ ರಿವೈಸ್ ಮಾಡೋಣ ಒಂದು ಸಾರಿ ಬ್ರಷ್ ಅಪ್ ಮಾಡೋಣ ಅಂಥೇಳಿ ಮತ್ತು ಸಣ್ಣ ಚಿಕ್ಕ ಚಿಕ್ಕ ವೀಡಿಯೋಸ್ ಮಾಡ್ತಿದ್ದೀವಿ ಇವಾಗ ಇವತ್ತು ಶುರು ಮಾಡ್ತಾ ಇದ್ದೀನಿ ಅದೇನಂದರೆ ಸಮ್ ಟೆನ್ ಮಿನಿಟ್ಸ್ ಇರುತ್ತೆ ಒಂದು ವೀಡಿಯೋ ಆರ್ ಮ್ಯಾಕ್ಸಿಮಮ್ ಟ್ವೆಲ್ ಮಿನಿಟ್ಸ್ ಅರಸು ಅದರಲ್ಲಿ ಒಂದು ತ್ರೀ ಟು ಫೈವ್ ಇಂಪಾರ್ಟೆಂಟ್ ಗ್ರಾಮರ್ ರೂಲ್ಸ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತೆ ಅದು ನಿಮಗೆ ಚೆನ್ನಾಗಿ ಯೂಸ್ ಆಗುತ್ತೆ ಪರೀಕ್ಷೆಗಳಲ್ಲಿ ಅಂಥದ್ರಲ್ಲಿ ಇವತ್ತು ನಾನು ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಅಮ್ಮ ಒಂದು ಟಾಪಿಕ್ ತೊಗೊಂಡು ಅದರಲ್ಲಿ ಒಂದು ಫೈವ್ ಕ್ವಶನ್ಸ್ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತೇನೆ ನೋಡಿರಿ ಇದರಲ್ಲಿ ಎಲ್ಲ ಸೆಂಟೆನ್ಸಸ್ನಲ್ಲಿ ಒಂದಾಗಲಿ ಎರಡು ಕಡೆ ಒಂದು ಕಡೆ ಆಗಲಿ ಎರಡು ಕಡೆ ಆಗಲಿ ಬ್ರಾಕೆಟ್ಸ್ನಲ್ಲಿ ವರ್ಡ್ಸ್ ಇಟ್ಟಿದ್ದೇನೆ ಬ್ರ್ಯಾಕೆಟ್ಸ್ನಲ್ಲಿ ಇರೋ ವರ್ಡ್ಸು ರಾಂಗ್ ಆಗಿರ್ಬೋದು ಬಹುಶಃ ರಾಂಗ್ ಆಗಿರ್ಬೋದು ಆರ್ ಸರಿಗೂ ಕೂಡ ಇರ್ಬೋದು ಅದಕ್ಕೆ ಇಫ್ ನೆಸಸರಿ ಅನ್ನಿದ್ದೇನೆ ಇವಾಗೇ ಸರಿಗಿದ್ದರೆ ನೀವು ಅದನ್ನೇನು ಮಾಡೋ ಕೆಲಸ ಇಲ್ಲ ದೇ ಆರ್ ಓಕೆ ಅಂತ ನೀವು ಟಿಕ್ ಹೊಡಿಬೋದು ಇಲ್ಲ ತಪ್ಪಿದೆ ಅಂದರೆ ಮಾರ್ಚಬೇಕಾಗಿತ್ತೆ ನೋಡಿರಿ ಏನು ತ ಏನು ಇದೆ ಫಸ್ಟ್ ಸೆಂಟೆನ್ಸ್ನಲ್ಲಿ ಅಂದರೆ ಅವ್ರು ಏನೇನಿದ್ದಾರೆ ಇಫ್ ದೇರ್ ವರ್ ಲೆಸ್ ಕಾರ್ಸ್ ಆನ್ ದ ರೋಡ್ಸ್ ದೇರ್ ವುಡ್ ಬಿ ಲೆಸ್ಸರ್ ಆ್ಯಕ್ಸಿಡೆಂಟ್ಸ್ ಅಂತ ಅನ್ನಿದ್ದಾರೆ ಲೆಸ್ ಕಾರ್ಸ್ ಅಂಬೋದು ಲೆಸ್ಸರ್ ಆ್ಯಕ್ಸಿಡೆಂಟ್ಸ್ ಅಂಬೋದು ತಪ್ಪು ಯಾಕಂದರೆ ಕಾರ್ಸನ್ನು ನಾವು ಕೌಂಟ್ ಮಾಡ್ಬೋದಲ್ಲ ಎಷ್ಟು ಕಾರ್ಸ್ ಇವೆ ಅಂತ ಬೆಂಗಳೂರಿನಲ್ಲಿ ರಸ್ತೆ ಮೇಲೆ ರೋಡ್ಸ್ ಮೇಲೆ ಮೆಜೆಸ್ಟಿಕ್ ಸರ್ಕಿಲ್ನಲ್ಲಾಗಲಿ ಎಲ್ಲನೂ ಆಗಲಿ ಭಾಳ ರಶ್ ಇರುತ್ತೆ ಸಾಯಂಕಾಲ ಬೆಳಗ್ಗೆ ಟೈಮ್ನಲ್ಲಿ ಅದರ ಕಾರ್ಸ್ ಎಲ್ಲ ದಂಡೆ ಕಾಣಿಸ್ತಾ ಇರ್ತೀವೋ ಎಷ್ಟು ಕಾರ್ ಇವ ರೋಡ್ ಮೇಲೆ ಸಾವಿರ ನೂರಾರು ಗಟ್ಟ ಕಾರ್ಸ್ ಇವೆ ಅಂತ ಅಂದ್ಕೊಳ್ತಾ ಇರ್ತೀವಿ ನಾವು ಕಾರ್ಸ್ ಜಾಸ್ತಿ ಇದ್ದಾಗ ನಾವು ಕೌಂಟ್ ಮಾಡ್ಬೋದಲ್ಲ ಒನ್ ಟು ತ್ರೀ ಫೋರ್ ಅಂತ ಅದು ಕೌಂಟಬಲ್ ನಾವು ಕಾರ್ಸ್ ಅನ್ನೋದು ಆ್ಯಕ್ಸಿಡೆಂಟ್ಸ್ ಕೂಡ ಕೌಂಟಬಲ್ ಯಾಕಂದರೆ ಎಷ್ಟು ಆ್ಯಕ್ಸಿಡೆಂಟ್ಸ್ ಆಗಿತ್ತು ದಿನಕ್ಕೆ ಎಷ್ಟು ಸಾವಿರಾರು ಆ್ಯಕ್ಸಿಡೆಂಟ್ಸ್ ಆತ ಪ್ರಪಂಚದಲ್ಲಿ ಸಾವಿರಾರು ಆ್ಯಕ್ಸಿಡೆಂಟ್ಸ್ ಆತಾ ಇರ್ತವೆ ಸಾವಿರಾರು ಜನ ಸತ್ತೋಗ್ತಾ ಇರ್ತಾರೆ ಸಾವಿರಾರು ಜನ ಗಾಯಗಳು ಆಗ್ತಾ ಇರ್ತವೆ ಸೊ ಆ್ಯಕ್ಸಿಡೆಂಟ್ಸ್ ಕೆನ್ ಬಿ ಕೌಂಟೆಡ್ ಕಾರ್ಸ್ ಕೆನ್ ಬಿ ಕೌಂಟೆಡ್ ಕೌಂಟ್ ಮಾಡೋದನ್ನು ನಾವು ಕೌಂಟ್ ಮಾಡೋ ವರ್ಡ್ಸನ್ನ ಲೆಸ್ ಅಂತ ಲೆಸ್ಸರ್ ಅಂತ ಯೂಸ್ ಮಾಡಿ ಹೇಳಿಕೊಡೋದು ಮತ್ತು ಏನನ್ನಬೇಕು ಅಂದರೆ ಲೆಸ್ ಬದಲು ಫ್ಯೂ ಅಮ್ಮೋದು ಯೂಸ್ ಮಾಡಬೇಕು ಫ್ಯೂ ಫಾರ್ ಕೌಂಟಬಲ್ ನೌನ್ಸ್ ಲೆಸ್ ಫಾರ್ ಅನ್ಕೌಂಟಬಲ್ ನೌನ್ಸ್ ಯಾವುದ್ರನ್ನ ಕೌಂಟ್ ಮಾಡೋದಕ್ಕೆ ಆಗೋದಿಲ್ಲೋ ನಂಬರ್ ವೈಸ್ ಅಂಥವದಕ್ಕೆ ಲೆಸ್ ಯೂಸ್ ಮಾಡಬೇಕು ಯಾಕಂದರೆ ಹೇಗೆ ಲೆಸ್ ವಾಟರ್ ನೀರು ನಾವು ಕೌಂಟ್ ಮಾಡೋಕ್ಕಾಗುತ್ತೆ ನೀರು ಮೆಷರ್ ಮಾಡ್ಬೋದು ಎಷ್ಟಿದೆ ಭಾರ ಅಂತ ಟೆನ್ ಎಮ್ ಎಲ್ ಆ ಟ್ವೆಂಟಿ ಎಮ್ ಎಲ್ ಆ ಒನ್ ಲೀಟ್ರಾ ಅಂತ ಮೆಷರ್ ಮಾಡ್ಬೋದು ಅದು ಅಷ್ಟೇ ಆಗಲಿ ನೀರು ಏರ್ಸೋಕೆ ಒಂದು ನೀರು ಎರಡು ನೀರು ಮೂರು ನೀರು ಅಂತ ಆಗೋದಿಲ್ಲ ಅಲ್ಲ ನೀರನ್ನು ನೀವು ಲೆಸ್ಸಿಂದ ಅನ್ಬೋದು ಲೆಸ್ ವಾಟರ್ ಮೋರ್ ವಾಟರ್ ಲಿಟಿಲ್ ವಾಟರ್ ಅಂತ ಅನ್ಬೋದು ಆದರೆ ಕಾರ್ಸ್ ಕೌಂಟ್ ಮಾಡ್ಬೋದು ಅದಕ್ಕೋಸ್ಕರ ಲೆಸ್ ಯೂಸ್ ಮಾಡಿಕೊಡೋದು ಫ್ಯೂ ಮಾಡಬೇಕು ಸರಿ ಫ್ಯೂ ಬರೆಯೋಣ ಅಲ್ಲಿ ಅಂದರೆ ಲೆಸ್ ಅಮ್ಮೋದು ಕಂಪ್ಯಾರಿಟಿವ್ ಡಿಗ್ರಿ ಅಬ್ಜೆಕ್ಟಿವ್ ಅದು ಅದಕ್ಕೆ ಪಾಸಿಟಿವ್ ಬಂದು ಲಿಟಿಲ್ ಲಿಟಲ್ ಲೆಸ್ ಲೀಸ್ಟ್ ಅಂತ ಪಾಸಿಟಿವ್ ಕಂಪ್ಯಾರಿಟಿವ್ ಸೂಪರ್ ಲೇಟಿವ್ ಅವರು ಲೆಸ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಲೆಸ್ಸನ್ನು ರೀಪ್ಲೇಸ್ ಮಾಡೋದಕ್ಕೆ ಪಾಸಿಟಿವ್ ಡಿಗ್ರಿ ಯೂಸ್ ಮಾಡಿದಾಗಿ ನಾವು ಕೂಡ ಇವರು ಹೀಗೆ ಯೂಸ್ ಮಾಡಿದಾಗೆ ಕಂಪ್ಯಾರಿಟಿವ್ ಇಂದನೇ ರೀಪ್ಲೇಸ್ ಮಾಡಬೇಕು ಕಂಪ್ಯಾರಿಟಿವ್ ಅಬ್ಜೆಕ್ಟಿವ್ ಏನು ಫ್ಯೂಗೆ ಫ್ಯೂ ಪಾಸಿಟಿವ್ ಇದು ಕಂಪ್ಯಾರಿಟಿವ್ ಏನು ಅಂದರೆ ಫ್ಯೂ ಎರ್ ಇದು ಲೆಸ್ ಕಂಪ್ಯ ಸ್ನೇಹಿತರೆ ಇದು ಲೆಸ್ ಕಂಪ್ಯಾರಿಟಿವ್ ನೀವು ಕಂಪ್ಯಾರಿಟಿವ್ನ ತೆಗೆದುಬಿಟ್ಟು ಪಾಸಿಟಿವ್ ಬರೀಕೂಡದು ನಾವು ಕೂಡ ಕಂಪ್ಯಾರಿಟಿವೇ ಬರೀಬೇಕು ಏನಂದರೆ ರೈಟ್ ವರ್ಡ್ ಬರೀಬೇಕು ಲೆಸ್ ಈಸ್ ಎ ರಾಂಗ್ ವರ್ಡ್ ಕಾರ್ಸ್ ಕೌಂಟಬಲ್ ಆದರೆ ಲೆಸ್ ಬರೋದಿಲ್ಲ ಅನ್ಕೌಂಟಬಲ್ಗೆ ಲೆಸ್ ಬರುತ್ತೆ ಕಾರ್ಸ್ ಕೌಂಟಬಲ್ ಅದಕ್ಕೋಸ್ಕರ ನಾವು ಫ್ಯೂಯರ್ ಅಂತ ಬರೀಬೇಕು ಫ್ಯೂಯರ್ ಕಾರ್ಸ್ ಕಮ್ಮಿ ಕಾರ್ ಇದ್ದರೆ ಆ್ಯಕ್ಸಿಡೆಂಟ್ಸ್ ಕೂಡ ಕಮ್ಮಿನೇ ಜರುಗುತ್ತಾ ಇರ್ತವೆ ಜಾಸ್ತಿ ಕಾರ್ ಆದರೆ ಜಾಸ್ತಿ ಆ್ಯಕ್ಸಿಡೆಂಟ್ ಕಮ್ಮಿ ಕಾರ್ ಇದ್ದರೆ ಕಮ್ಮಿ ಕಾರ್ಸ್ ಇದ್ದರೆ ಆ್ಯಕ್ಸಿಡೆಂಟ್ಸ್ ಕೂಡ ಕಮ್ಮಿನೇ ಆಗ್ತಾ ಇರ್ತವೆ ಜಾಸ್ತಿ ಭಾಳ ಏನಾಗಲ್ಲ ಅದಕ್ಕೋಸ್ಕರ ರಿಮೂವ್ ಲೆಸ್ ಆ್ಯಂಡ್ ರೈಟ್ ಫ್ಯೂಯರ್ ಫ್ಯೂಯರ್

ಅಮೆರಿಕನ್ ಮ್ಯಾನರ್ ಈಸ್ ಆಲ್ ಅಬೌಟ್ ಫ್ರೀಡಮ್ ಆ್ಯಂಡ್ ಈಕ್ವಾಲಿಟಿ ಅಂತ ಹೇಳಿದ್ದಾರೆ ಇದು ಮ್ಯಾನರ್ ಈಸ್ ಅನ್ನೋದು ಬ್ರ್ಯಾಕೆಟ್ಸ್ನಲ್ಲಿ ಕೊಟ್ಟಿದ್ದೇನೆ ಅದು ರಾಂಗ್ ಯಾಕಂದರೆ ಒಬ್ಬ ಸಿಟಿಜನ್ ಒಬ್ಬ ವ್ಯಕ್ತಿ ನೀನಾಗ ನೀವಾಗಲಿ ನಾನಾಗಲಿ ಯಾರನ್ನ ಬೇರೆಯವರೊಬ್ಬರೇ ಒಬ್ಬರು ಹೆಂಗೆ ಬಿಹೇವ್ ಮಾಡ್ತಾರೆ ಅವರು ಬೇರೆ ಬೇರೆಯವ್ರ ಜೊತೆಗೆ ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ ಒಬ್ಬನ ಬಗ್ಗೆ ಹೇಳಿದಾಗ ಮ್ಯಾನರ್ ಅನ್ಬೋದು ಮ್ಯಾನರ್ಸ್ ಅನ್ಬೋದು ಮ್ಯಾನರ್ ಅನ್ಬೋದು ಮ್ಯಾನರ್ಸ್ ಅನ್ಬೋದು ಆದರೆ ಅದು ಒಬ್ಬನ ಸ ಒಬ್ಬನ ಬಗ್ಗಿಗಾಗಿರಬೇಕು ಇಫ್ ಇಟ್ ಇಫ್ ಇಟ್ ಟಾಕ್ಸ್ ಅಬೌಟ್ ಓನ್ಲಿ ಒನ್ ಪರ್ಸನ್ಸ್ ಬಿಹೇವಿಯರ್ ಇಫ್ ಇಟ್ ಟಾಕ್ಸ್ ಅಬೌಟ್ ಇಫ್ ಇಟ್ ಟಾಕ್ಸ್ ಅಬೌಟ್ ಒನ್ ಪರ್ಸನ್ಸ್ ಬಿಹೇವಿಯರ್ ವಿತ್ ಅನದರ್ ಪರ್ಸನ್ ಆರ್ ವಿತ್ ಎ ಫ್ಯೂ ಅದರ್ ಪೀಪಲ್ ಇಫ್ ಇಟ್ ಇಸ್ ಇಂಡಿವಿಜುವಲ್ ದೆನ್ ಯು ಶುಡ್ ಸೇ ಮ್ಯಾನರ್ ಆರ್ ಮ್ಯಾನರ್ಸ್ ಮ್ಯಾನರ್ ಸಿಂಗುಲರ್ ಮ್ಯಾನರ್ಸ್ ಪ್ಲೂರಲ್ ಇದು ಹಾಗಲ್ಲ ಅಮೆರಿಕನ್ ಅಂತ ದೇಶ ಎಲ್ಲ ಅಮೆರಿಕ ಸೊಸೈಟಿ ಹೆಂಗಿರುತ್ತೆ ಅಂತ ಹೇಳ್ತಾ ಇದ್ದೀವಿ ಸೊಸೈಟಿ ಅಂದರೆ ಒಬ್ಬನೇ ಇರ್ತಾನ ಇಲ್ಲಲ್ಲ ಭಾಳ ಜನ ಇರ್ತಾರೆ ಲ್ಯಾಕ್ಸ್ ಆಫ್ ಪೀಪಲ್ ಇರ್ತಾರೆ ಅವ್ರದೆಲ್ಲರನ್ನ ಕಲಿತು ನಾವು ಅವರ ಆ್ಯಟಿಟ್ಯೂಡ್ ಹೆಂಗಿರುತ್ತೆ ಅಂತ ಹೇಳಿದಾಗ ಜಾಸ್ತಿ ಜನ ಆ್ಯಟಿಟ್ಯೂಡನ್ನ ನಾವು ಮ್ಯಾನರ್ ಅಂತ ಮ್ಯಾನರ್ಸ್ ಅಂತ ಅನ್ಕೂಡೋದು ಅದಕ್ಕೆ ನಾವು ಕಲ್ಚರ್ ಅಮ್ಮ ವರ್ಡ್ ಯೂಸ್ ಮಾಡಬೇಕು ಮ್ಯಾನರ್ ಅಂದರೆ ಇ ಎನ್ ಇಂಡಿವಿಜುವಲ್ಸ್ ಬಿಹೇವಿಯರ್ ಟುವರ್ಡ್ಸ್ ಎ ಪರ್ಸನ್ ಆರ್ ಟುವರ್ಡ್ಸ್ ಪೀಪಲ್ ಅದು ಮ್ಯಾನರು ಮ್ಯಾನರ್ಸ್ ಕಲ್ಚರ್ ಅಂದರೆ ಆ್ಯಟಿಟ್ಯೂಡ್ ಐಡಿಯಾಸ್ ಥಾಟ್ಸ್ ಬಿಹೇವಿಯರ್ ಆಫ್ ಒನ್ ಗ್ರೂಪ್ ಆಫ್ ಪೀಪಲ್ ಆರ್ ಒನ್ ಪಿ ಪೀಪಲ್ ಆಫ್ ಒನ್ ಸೊಸೈಟಿ ಪೀಪಲ್ ಆಫ್ ಒನ್ ಕಂಟ್ರಿ ವಿತ್ ಪೀಪಲ್ ಆಫ್ ಅದರ್ ಕಂಟ್ರೀಸ್ ಅದರ್ ಕಲ್ಚರ್ಸ್ ಅದರ್ ನೇಷನ್ಸ್ ಅದರ್ ಸೊಸೈಟೀಸ್ ಅಂದರೆ ಜನ ಜಾಸ್ತಿ ಇದ್ದಾಗ ಅವ್ರದ್ದು ಹಿಂಗಿರುತ್ತೆ ಅವರ ಕಲ್ಚರ್ ಹಿಂಗಿರುತ್ತೆ ಅಂದಾಗ ಅವಾಗ ಕಲ್ಚರ್ ಅಮ್ಮ ಮಾತು ಯೂಸ್ ಮಾಡಬೇಕು ಒಬ್ಬೊಬ್ಬನ ಜೊತೆಗೆ ಮಾತಾಡ್ತಾ ಇದ್ದರೆ ಅದು ಮ್ಯಾನರ್ ಅಂತಾರೆ ಅಮೆರಿಕನ್ ಅಂದರೆ ಅಮೆರಿಕ ಸಮಾಜಕ್ಕೆ ಎಲ್ಲದಕ್ಕೂ ವರ್ತಿಸ್ತದೆ ಸಮಾಜ ಎಲ್ಲ ಹಿಂಗೆ ಇರುತ್ತೆ ಅವ್ರ ಸಮಾಜದಲ್ಲಿ ಫ್ರೀಡಮ್ ಜಾಸ್ತಿ ಈಕ್ವಾಲಿಟಿ ಜಾಸ್ತಿ ಅದು ಒಬ್ಬಂದಲ್ಲ ಆ ಸೊಸೈಟಿನೇ ಹಂಗಿರ್ತದೆ ಸೊಸೈಟಿ ಬಗ್ಗೆಗೆ ಮಾತಾಡೋ ಕಾಲಕ್ಕೆ ಅವಾಯ್ಡ್ ಯೂಸಿಂಗ್ ಮ್ಯಾನರ್ ಆರ್ ಮ್ಯಾನರ್ಸ್ ಯೂಸ್ ಕಲ್ಚರ್ ರೈಟ್ ಸೊ ಗ್ರಾಮರ್ ಪ್ರಿನ್ಸಿಪಲ್ ಏನು ಮ್ಯಾನರ್ ಆರ್ ಮ್ಯಾನರ್ಸ್ ಈಸ್ ಇಂಡಿವಿಜುವಲ್ ಪರ್ಸನಲ್

ಯಾಕೆ ಹಾಗೆ ಅಂದರೆ ನೋಡಿರಿ ಈ ಸೆಂಟೆನ್ಸು ಫುಲ್ ಸ್ಟಾಪ್ ಜೊತೆಗೆ ಎಂಡ್ ಆಗ್ತಾಯಿದೆಯಲ್ಲ ಇಲ್ಲಿ ಇಲ್ಲಿ ಎಂಡ್ ಆಗಿದೆ ಅಲ್ಲ ಫುಲ್ ಸ್ಟಾಪ್ ಜೊತೆಗೆ ಎಂಡ್ ಆಗಿದೆ ಅಲ್ಲ ಫುಲ್ ಸ್ಟಾಪ್ ಜೊತೆಗೆ ಎಂಡ್ ಆಗೋ ಕ್ವಶನ್ಸ್ನಲ್ಲಿ ನಾವು ಮೆನಿ ಅಮ್ಮೋ ವರ್ಡ್ನ ಯೂಸ್ ಮಾಡಕೊಡೋದು ಅದರ ಪ್ಲೇಸ್ನಲ್ಲಿ ಎ ಲಾಟ್ ಆಫ್ ಅಂತ ಯೂಸ್ ಮಾಡಬೇಕು ಮತ್ತು ಮೆನಿ ಯಾವಾಗ ಯೂಸ್ ಮಾಡಬೇಕು ಸರ್ ಅಂದರೆ ಮೆನಿ ಅಮ್ಮೋದ್ರನ್ನ ಕ್ವಶನ್ ಮಾರ್ಕ್ ಜೊತೆಗೆ ಎಂಡ್ ಆಗೋ ಕ್ವಶನ್ಸ್ನಲ್ಲಿ ಸೆಂಟೆನ್ಸಸ್ನಲ್ಲಾಗಲಿ ಇಫ್ ಸೆಂಟೆನ್ಸಸ್ ಎಂಡ್ ವಿತ್ ಎ ಕ್ವಶನ್ ಮಾರ್ಕ್ ಆರ್ ಇಫ್ ದೇ ಆರ್ ನೆಗೆಟಿವ್ ಸೆಂಟೆನ್ಸಸ್ ಅಂದರೆ ಎಲ್ಲ ನಾನು ನಾಟ್ ಕಾಣಿಸಿದ ನಾಟ್ ಯೂಸ್ ಮಾಡಿದ್ದೀವಿ ಅಂಥದ್ರಲ್ಲಿ ನೀವು ಮೆನಿ ಅಂತ ಯೂಸ್ ಮಾಡ್ಬೋದು ಇಲ್ಲ ನಾಟ್ ಕಾಣಿಸ್ತಾ ಇದೆ ಇಲ್ಲಿ ನೆಗೆಟಿವ್ ಸೆಂಟೆನ್ಸ ಇದು ಅಲ್ಲಲ್ಲ ಪಾಸಿಟಿವ್ ಸೆಂಟೆನ್ಸ್ ಅದು ಅಫರ್ಮೇಟಿವ್ ಸೆಂಟೆನ್ಸ್ ಅದು ಅಂಥ ಅಫರ್ಮೇಟಿವ್ ಸೆಂಟೆನ್ಸಸ್ನಲ್ಲಿ ನಾವು ಮೆನಿ ಯೂಸ್ ಮಾಡಕೂಡ್ದು ಅದರ ಬದಲು ಎ ಲಾಟ್ ಆಫ್ ಅ ಯೂಸ್ ಮಾಡಬೇಕು ಇವಾಗ ನೋಡಿರಿ ನಾನು ಮೆನಿ ಯೂಸ್ ಮಾಡ್ತು ನಿಮ್ಗೆ ಸೆಂಟೆನ್ಸ್ ಹೇಳ್ತೇನೆ ಇದು ಹೆಂಗೆ ನೆಗೆಟಿವ್ ಸೆಂಟೆನ್ಸ್ ಇದು ಏನಂದರೆ ಐ ಡೋಂಟ್ ಹ್ಯಾವ್ ಮೆನಿ ಕ್ವಶನ್ಸ್ ಟು ಆಸ್ಕ್ ఐ డోంట్ నెగటివ్ నెగటల్ డూ నాట్ హెండు మెనీ అనుబోదు డోంట్ సే ఐ డోంట్ హ్ ఎ లాట్ ఆఫ్ క్వశ్చన్స్ టు ఆస్క్ అన్ అన్బ్యాడ్రీ ఎ లాట్ ఆఫ్ బరోదు పాజిటివ్ సెంటెన్స్ నల్లి అదకోసర ఐ డోంట్ హ్ మెనీ క్వశ్చన్స్ టు ఆస్క్ ఐ డోంట్ హ్ మెనీ బుక్స్ టు రీడ్ ఐ డోంట్ హ్ మెనీ డేస్ టు స్పెండ్ అంత అనుబోదు డోంట్ 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 నెగటివ్ డజంట్ డిట్ కెనాట్ బర్బోదు మెనీ బర్బోదు ఇన్నొందేనండి క్వశ్చన్ మార్క్ ఎండ్ ఎండే కూడా ಮೆನಿ ಯೂಸ್ ಮಾಡ್ಬೋದು ಅನ್ನಿದ್ದನಲ್ಲ ಅದಕ್ಕೆ ಎಕ್ಸಾಂಪಲ್ ನೋಡಿರಿ ಹ್ಯಾವ್ ಯು ಗಾಟ್ ಮೆನಿ ಪ್ರಾಬ್ಲಮ್ಸ್ ಇನ್ ಯುವರ್ ಫ್ಯಾಮಿಲಿ ಹ್ಯಾವ್ ಯು ಗಾಟ್ ಮೆನಿ ಪ್ರಾಬ್ಲಮ್ಸ್ ಇನ್ ಯುವರ್ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿದಲ್ಲಿ ಭಾಳ ಸಮಸ್ಯೆ ಇವೆ ನಿಮಗೇನ ಆವಾಗ ಕ್ವಶನ್ ಮಾರ್ಕ್ ಜೊತೆ ಎಂಡ್ ಆಯ್ತಲ್ಲ ಕ್ವಶನ್ ಮಾರ್ಕ್ ಜೊತೆಗೆ ಎಂಡ್ ಆತದಕ್ಕೋಸ್ಕರ ಮೆನಿ ಯೂಸ್ ಮಾಡ್ಬೋದು ಆದರೆ ಲಾಟ್ ಆಫ್ ಅಮ್ಮೋದ್ರನ್ನ ಫುಲ್ ಸ್ಟಾಪ್ ಇರೋ ಸೆಂಟೆನ್ಸ್ನಲ್ಲಿ ಯೂಸ್ ಮಾಡಬೇಕು ನೆಗೆಟಿವ್ ಅಲ್ದಾಗಿ ಪಾಸಿಟಿವ್ ಆಗಿದ್ದಾಗ ಇದ್ದಾಗ ಯೂಸ್ ಮಾಡಬೇಕು ಕ್ಲಿಯರ್ ರೈಟ್

ಮನುಷ್ಯರಿಗೆ ಜೀವನ ಮಾಡೋದಕ್ಕೆ ಏನೇನು ಬೇಕಾಗಿತ್ತೆ ತಿಂಡಿ ಬೇಕು ಹಸಿವಾಗಿತ್ತಲ್ಲ ತಿಂಡಿ ಬೇಕು ಹಾಕೋಮ ಬಟ್ಟೆ ಬೇಕು ಚಳಿ ಮಳೆ ಹಾಕ್ಕೋಬೇಕು ಬಟ್ಟೆ ಹಾಕ್ಕೋಬೇಕು ಇನ್ನೊಂದು ಎಲ್ಲನ ಚಳಿ ಚಳಿ ಮಳೆ ಗಾಳಿ ಬಿಸಿಲು ಇದ್ದಾಗ ತಪ್ಪಿಸ್ಕೊಂಬಕ್ಕೆ ಒಂದು ಮನೆ ಬೇಕು ಸೊ ಫುಡ್ ಕ್ಲೋತ್ಸ್ ಶೆಲ್ಟರ್ ಇವು ಇರಬೇಕು ಇನ್ ಇದನ್ನೇನಂತಾರೆ ಗೊತ್ತಾ ದೀಸ್ ಆರ್ ಮೆಟೀರಿಯಲ್ ನೀಡ್ಸ್ ಅಂತ ಅಂತಾರೆ ಆದರೆ ಸೊ ಸೆಂಟೆನ್ಸ್ ಹೆಂಗಿದೆ ಈ ಕಾಲದಲ್ಲಿ ಜನಗಳು ಭಾಳ ಜನ ಕೇವಲ ಹಣ ಹಣ ಹಣಕ್ಕೋಸ್ಕರನೇ ಮಾತಾಡ್ತಾ ಇರ್ತಾರೆ ಹಣ ಬಗ್ಗೆ ಜೀವನ ಮಾಡ್ತಾ ಇರ್ತಾರೆ ಅಂದರೆ ಅವ್ರಿಗೆ ಹಣವೇ ಮುಖ್ಯ ಯಾವ ಸೊಸೈಟಿನಲ್ಲಿ ಹಣಕ್ಕೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೋ ಅಂಥ ಸೊಸೈಟಿನ ನಾವು ಮೆಟೀರಿಯಲ್ ಅಂತ ಅನ್ಕೊಡೋದು ಮೆಟೀರಿಯಲಿಸ್ಟಿಕ್ ಅಂತ ಅನ್ಬೇಕು ಮೆಟೀರಿಯಲ್ ಅಂದರೆ ಫಿಸಿಕಲ್ ನೀಡ್ಸ್ ಲೈಕ್ ಫುಡ್ ಕ್ಲೋತ್ಸ್ ಅಂಡ್ ಶೆಲ್ಟರ್ ಮೆಟೀರಿಯಲಿಸ್ಟಿಕ್ ಅಂದರೆ ಎ ಸೊಸೈಟಿ ಆರ್ ಎ ಪ್ಲೇಸ್

ಹೌಸ್ವೈಫ್ ಕೊಡೋದು ಹೋಮ್ ಮೇಕರ್ ಅನ್ನಬೇಕು ಹೌದಾ ಹಾಗೆ ಇದು ಕೂಡ ಜವಾನ್ ಕೊಡೋದು ಅಟೆಂಡರ್ ಅನ್ನೋಕೊಡೋದು ಏನನ್ನಬೇಕಂದ್ರೆ ಆಫೀಸ್ ಅಸಿಸ್ಟೆಂಟ್ ಅಂತ ಅನ್ನಬೇಕು ಅದಕ್ಕೋಸ್ಕರ ಫ್ಲೈಟ್ ಅಟೆಂಡೆಂಟ್ ಅಂದರೆ ಏರ್ ಹೋಸ್ಟೆಸ್ ಏರ್ ಹೋಸ್ಟೆಸ್ ಅಂದರೆ ಏರ್ ಇರೋದು ಅಂದರೆ ಬೀಯಿಂಗ್ ಎ ಗುಡ್ ಒಳ್ಳೆ ಏರ್ ಹೋಸ್ಟೆಸ್ ಅಂದರೆ ಹೆಂಗಿರಬೇಕು ಅಂತ ಸೆಂಟೆನ್ಸ್ ಇದೆ ಅವ್ರು ಹೆಂಗೆ ಕೊಟ್ಟಿದ್ದಾರೆ ಮೀನ್ಸ್ ಅಂದರೆ ಒಳ್ಳೆಯ ಏರ್ ಹೋಸ್ಟೆಸ್ ಅಂದರೆ ಟು ಮೇಕ್ ಯುವರ್ ಪ್ಯಾಸೆಂಜರ್ಸ್ ಫೀಲ್ ರಿಲ್ಯಾಕ್ಸ್ಡ್ ಅಂತ ಕೊಟ್ಟಿದ್ದಾರೆ ಬ್ರ್ಯಾಕೆಟ್ಸ್ನಲ್ಲಿ ಫೀಲ್ ತನಕ ಇದೆ ಏನು ಇದೆ ಅಂದರೆ ಯಾವಾಗನ ಆಗಲಿ ಹೀಗೆ ಬರೆಯೋದು ಟೂ ಮೀನ್ಸ್ ಬಗಲಿಗೆ ಮೀನ್ಸ್ ಬಗಲಿಗೆ ಟೂ ಬಂದು ವರ್ಬ್ ಬರೋದು ಯಾವಾಗ ಅಂದರೆ ನಾನು ಹೀಗೆ ಮಾಡಬೇಕು ಅನ್ಕೊತಾ ಇದ್ದೀನಿ ನನ್ನ ಮನಸ್ಸಿನಲ್ಲಿ ಇಂಥ ಆಲೋಚನೆ ಇದೆ ನನ್ನ ಕೋರಿಕೆ ನನ್ನ ಕಾಮನೆ ಇದು ನಾನು ಹಿಂಗೆ ಮಾಡಬೇಕು ಅನ್ಕೊತಾ ಇದ್ದೀನಿ ನನ್ನ ಇಂಟೆನ್ಷನ್ ಇದು ಅಂತ ಹೇಳೋ ಕಾಲಕ್ಕೆ ಹೀಗೆ ಬರಬೇಕು ಮೀನ್ಸ್ ಬಗಲಿಗೆ ಟೂ ಬಂದು ಮೇಕ್ ಬರ್ ವಿ ಒನ್ ಬರ್ಬೋದು ಆದರೆ ಹೆಂಗಿದ ಸೆಂಟೆನ್ಸ್ ಇದು ಆಕೆ ಮನಸ್ಸಿನಲ್ಲಿ ಕಾಮನೇ ಅಲ್ಲ ಆಕೆ ಮನಸ್ಸಿನಲ್ಲಿ ಕೋರಿಕೆ ಹಾಗಿಲ್ಲ ಆಕೆ ಕೆಲಸನೇ ಅದು ಫ್ಲೈಟ್ ಅಟೆಂಡೆಂಟ್ ಅಮ್ಮೋರು ಹೆಂಗಿರಬೇಕು ಅಂದರೆ ಹತ್ತಿರೋ ಪ್ಲ ಪ್ಯಾಸೆಂಜರ್ಸು ಆಗಿ ಅವ್ರ ಡೆಸ್ಟಿನೇಷನ್ ಸೇರ್ಕೋಬೇಕು ಅದು ಆಕಿ ಕೋರಿಕೆ ಅಲ್ಲ ಆಕಿ ಅದು ಡಿಸೈರ್ ಅಲ್ಲ ಆಕಿದು ದಟ್ ಇಸ್ ರೆಸ್ಪಾನ್ಸಿಬಿಲಿಟಿ ಆಫ್ ದಟ್ ವುಮನ್ ಅದು ಹಾಕಿದ ಬಾಧ್ಯತೆ ಅದು ಕರ್ತವ್ಯ ಆಕೆ ಕರ್ತವ್ಯ ಏನಂದರೆ ಎಲ್ಲರೂ ಯಾವ ತೊಂದರೆ ಇಳ್ದಾಗಿ ಆ್ಯಂಗ್ಶಿ ಆ್ಯಂಗ್ಝಿಂಗ್ ಆ್ಯಂಗ್ಶಿಯಸ್ ಆಗಿ ನರ್ವಸ್ಸಾಗಿ ಫೀಲ್ ಆದಾಗಿ ಪ್ರಶಾಂತವಾಗಿ ಅವರು ಅವ್ರ ಪ್ಲೇಸ್ ಸೇರ್ಕೋಬೇಕು ಹಾಗೆ ನೋಡೋದು ಆಕೆ ಕೆಲಸ ಅದು ಆಕೆ ಇದು ಒಂದು ಡಿಸೈರ್ ಅಲ್ಲ ದಟ್ ಈಸ್ ಅವರ್ ಡ್ಯೂಟಿ ಡ್ಯೂಟಿನ ಹೇಳಿದಾಗ ರೆಸ್ಪಾನ್ಸಿಬಿಲಿಟಿ ಹೇಳಿದಾಗ ಮೀನ್ಸ್ ಬಗಲಿಗೆ ಟು ವಿ ಒನ್ ಬರೀ ಕುಡ್ದು ಮತ್ತೇನು ಬರೀಬೇಕು ಅಂದರೆ ಮೀನ್ಸ್ ಬಗಲಿಗೆ ವರ್ಬ್ ಪ್ಲಸ್ ಐ ಎನ್ ಜಿ ಯೂಸ್ ಮಾಡಬೇಕು ಅಂದರೆ ವಿ ಫೋರ್ ವಿ ಒನ್ ಪ್ಲಸ್ ಐ ಎನ್ ಜಿ ಯೂಸ್ ಮಾಡಬೇಕು ಅವಾಗ ಏನಾಗುತ್ತೆ ಬೀಯಿಂಗ್ ಎ ಗುಡ್ ಫ್ಲೈಟ್ ಅಟೆಂಡೆಂಟ್ ಮೀನ್ಸ್ ಮೇಕಿಂಗ್ ಯುವರ್ ಪ್ಯಾಸೆಂಜರ್ಸ್ ಫೀಲ್ ರಿಲ್ಯಾಕ್ಸ್ ಅದು ಅರ್ಥ ಇವಾಗ ನೋಡ್ರಿ ಇಂಟೆನ್ಷನ್ ಹೇಳೋ ಕಾಲಕ್ಕೆ ಮೀನ್ಸ್ ಟು ವಿ ಒನ್ ಡ್ಯೂಟಿ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಷನ್ ಹೇಳಿದಾಗ ಮೀನ್ಸ್ ಪ್ಲಸ್ ವಿ ಒನ್ ಐ ಎನ್ ಜಿ ಅದು ರೂಲ್ ನೋಟ್ ಮಾಡ್ಕೊಳ್ಳ್ರಿ ಇನ್ನೊಂದು ವಿಡಿಯೋದಲ್ಲಿ ಇನ್ನು ಸ್ವಲ್ಪ ಕ್ವಶನ್ಸ್ ತೊಗೊಂಡು ನಿಮ್ಮ ಮುಂದಕ್ಕೆ ಬರ್ತೀನಿ ಅಷ್ಟವರೆಗೂ ಐ ವಿಶ್ ಆಲ್ ಆಫ್ ಯು ಎ ಪ್ರೆಸೆಂಟ್ ಟೈಮ್